Hi friends, welcome to our channel. Idu nam channel na first cooking video. Ee video alli navu nam maneli yavade ready made powders use madade hege chicken biryani martivi annodna nodona bannu. Illi nanu rubkolakke anta ond irulli, 3 menshinkai, 1 tomato, shunti, bellulli, svalpa kottimiri soppu, svalpa pudina. ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿನ್ನು ರುಬ್ಕೋತಾ ಇದ್ದೀನಿ. ಇದು ಪೇಸ್ಟ್ ಆಗಿದೆ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದಕ್ಕೆ ನಾನು ಒಂದು ಈರುಳ್ಳಿ, ಆಮೇಲೆ ಪಲಾವ್ಗೆ ಯೂಸ್ ಮಾಡ್ತೀವಿ ಐಟಮ್ಸ್ ಅದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಕಸ್ತೂರಿ ಮೇತಿ ಹಾಗೂ 2 ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು, ಎಣ್ಣೆ ಕಾದಿದೆ. ಈ ಪಲಾವ್ ಐಟಮ್ಸ್ನೆಲ್ಲ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿರೋದು ಫ್ರೆಂಡ್ಸ್, ಚಾನೆಲ್ನ ಓಪನ್ ಮಾಡಿ ಫಸ್ಟ್ ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ 2 ಟೊಮೊಟೊ, ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಫ್ರೈ ಮಾಡೋಕ್ಕೆ 2 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. 1 ಟೊಮೊಟೊನ ಹಾಗೆ ಪೇಸ್ಟಾಗಿ ರುಬ್ಕೊಂಡಿದ್ವಲ್ಲ ಮಸಾಲೆ ಅದ್ರ ಜೊತೆಗೆ ಹಾಕಿ ರುಬ್ಕೊಂಡಿದ್ದೀನಿ. ಅದರಲ್ಲಿ ಯಾಕೆ ಹಾಕಿ ರುಬ್ಕೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ನೀವು ಇಲ್ಲಿ ಆ ಪೇಸ್ಟ್ನೆಲ್ಲ ಹಾಕಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಇನ್ನೂ ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ. ಸೊ ಅದಕ್ಕೆ ನಾನು 1 ಟೊಮೊಟೊನ ಹಾಗೆ ರುಬ್ಕೊಂಡಿದ್ದೀನಿ. ಈಗ ಈ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದು ಜಾಸ್ತಿ ಬಿಡೋದಿಕ್ಕೆ ಹೋಗ್ಬೇಡಿ, ಅದು ಸಿಯೋ ಚಾನ್ಸಸ್ ಇರುತ್ತೆ. ಈ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ನಿಮ್ಗೆ ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಟೊಮೊಟೊನ ಚೆನ್ನಾಗಿ ಬೇಯಿಸಿ ನಾನು ಸ್ವಲ್ಪ ಹೊತ್ತು ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ, ಟೊಮೊಟೊಲ ಸ್ವಲ್ಪ ಫ್ರೈ ಆಗಲಿ ಅಂತ. ಈಗ ನೆಕ್ಸ್ಟ್ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ಥರ ರೆಡಿಮೇಡ್ ಪೌಡರ್ಸ್ ಯೂಸ್ ಮಾಡಿಲ್ಲ, ಬಿರಿಯಾನಿ ಪೌಡರ್ಸ್ ಯಾವ ಥರನೂ. ನಾನು ನಾರ್ಮಲಾಗಿ ಹಾಕಿ ರುಬ್ಬಿರೋದನ್ನೇ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ. ಈ ಪ್ಲೇಟ್ ಯಾಕೆ ಮುಚ್ಚೋದು ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೇ. ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗೋದು ನೀವು ಹಾಕಿರೋ ಎಣ್ಣೆನ ಸ್ವಲ್ಪ ಸೈಡಿಗೆ ಬಿಟ್ಕೊಳುತ್ತೆ ಅದು ಮಸಾಲೆಯಿಂದ. ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದರಲ್ಲಿ. ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಮೇಲೆ ಬರ್ತಿದೆ. ಈಗ ನಾನು 1/2 ಕಪ್ನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಈ ಮೊಸರು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಫ್ಲೇವರ್ ಹೆಚ್ಚುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿ ಇದು ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಹಾಕಿ ಹಾಗೆ ಮುಚ್ಚಿಡ್ತೀನಿ.
ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ. ಈ ಥರ ಫ್ರೈ ಆಗೋದಕ್ಕೆ ನೀವು ಒಂದು 5-6 ನಿಮಿಷದವರೆಗೂ ಫ್ರೈ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬಂದು ಚಿಕನ್ನ ಹಾಕ್ಕೋತೀನಿ. ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ 1/2 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಚಿಕನ್ನ ಅರಿಶಿನ ಹಾಕಿ 2-3 ಸಲ ತೊಳೆದು ತಗೊಂಡಿದ್ದೀನಿ. ಚಿಕನ್ ಎಲ್ಲ ಮಸಾಲೆ ಒಳಗಡೆ ಹಾಕಿ, 1/2 ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಚಿಕನ್ನು. ಅದರಲ್ಲೇ ಫ್ರೈ ಮಾಡಿ, ಮಸಾಲೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಚಿಕನ್ನು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚಿಕನಿಗೆ ಉಪ್ಪು ಬೇಕಾಗುತ್ತೆ. ಆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತೆ. ಈಗ ಪ್ಲೇಟ್ ಹಾಕಿ ಒಂದು 5 ನಿಮಿಷ ಹಾಗೆ ಬೇಯೋದಕ್ಕಿಡಿ. ಮಧ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಅದು ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಮಸಾಲೆ ಹಾಕಿರೋದ್ರಿಂದ. ಈಗ ನಾನು ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಗೂ 1 ಸ್ಪೂನ್ ಖಾರ ಪುಡಿ ಹಾಕ್ಕೋತೀನಿ. ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಯಾಕಂದರೆ ನೀವು ತೊಳಿಬೇಕಾದ್ರೆ ಅರಿಶಿನ ಹಾಕ್ಕೊಂಡಿರ್ತೀರಲ್ವ. ಅದಕ್ಕೆ ಖಾರ ಪುಡಿ ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲೆ ರುಬ್ಬುವಾಗ ಮೆಣಸಿನ್ಕಾಯಿ 3 ಹಾಕಿರ್ತೀರಲ್ವ, ಖಾರ ಅದರಲ್ಲೇ ಇರುತ್ತೆ. ಇನ್ನೂ ಖಾರ ತಿನ್ನೋರಾಗಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು. ಈಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನಾನಿಲ್ಲಿ 1.5 ಕಪ್ ಅಕ್ಕಿ ತೊಗೊತೀನಿ. ಆ 1.5 ಕಪ್ಪಲ್ಲಿ 1/3 ಕಪ್ ನೀರು ಹಾಕ್ತೀನಿ. ಇಲ್ಲಿ ನಾನು ನಾರ್ಮಲ್ ಬಾಸಮತಿನೇ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ತೊಗೋಬೋದು, ಯಾವ ಅಕ್ಕಿಯಲ್ಲಾದರೂ ತೊಗೊಂಡು ಮಾಡ್ಕೊಳ್ಳಿ. 1.5 ಕಪ್ನಷ್ಟು ಅಕ್ಕಿ ಹಾಕ್ಕೊತೀನಿ. ನೀರು ಕುದಿ ಬರ್ತಿದೆ. ನೀರು ಹಾಕಿ 1 ಕುದಿ ಬರೋವರೆಗೂ ಅಕ್ಕಿ ಹಾಕೋದಕ್ಕೆ ಹೋಗ್ಬೇಡಿ. ನೀರು ಕುದಿಯೋದಕ್ಕೆ ಮುಂಚೆ ಅಕ್ಕಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಹೋಗಿ ಕೆಳಗಡೆ ಕುದ್ಕೊಂಬಿಡುತ್ತೆ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಆಗ ಉಪ್ಪನ್ನ ಮತ್ತು ನಿಮ್ಗೆ ಎಷ್ಟು ಬೇಕೋ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಕುದಿ ಬರ್ತಿದೆ. ಈಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋತೀನಿ. ನಾನು ಅಕ್ಕಿನ ನೆನೆಸಿಡಲಿಲ್ಲ, ಹಾಗೆ ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನನ್ನ ಅಕ್ಕಿನ ಹಾಕೋತಾ ಇದ್ದೀನಿ. ಈಗ
ನೀವು ಅಕ್ಕಿನ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಅಕ್ಕಿ ಎಲ್ಲ ಕೆಳಗಡೆ ಕುಟ್ಕೊಂಬಿಡ್ತು ಅಂದರೆ ಸೀದೋಗುತ್ತೆ ಬೇಗ. ಸೊ ಅಕ್ಕಿ ಹಾಕಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಕುದಿ ಬರ್ತಿದೆ, ಈಗ ಒಂದು ಸ್ವಲ್ಪ ಪ್ಲೇಟ್ನ ಮುಚ್ಚಿಡೋಣ. ಒಂದು ಸ್ವಲ್ಪ ಒಂದು ನಿಮಿಷ ಬಿಟ್ಟರೆ ಸಾಕು, ಬೇಗ ಕುದಿ ಬರುತ್ತೆ. ನಾನೀಗ ಕುಕ್ಕರ್ ಮುಚ್ಚಲನ ಮುಚ್ಚ್ತೀನಿ ಇದಕ್ಕೆ. ಅಕ್ಕಿ ಹಾಕಿದ್ಮೇಲೆ ನೀವು ಈ ಥರ ಟೋಟಲಿ ಒಂದು ಎರಡು ಮೂರು ಸಲ ತಿರುಗಿಸಿ ಆಮೇಲೆ ಕುಕ್ಕರ್ ಮುಚ್ಚಲನ ಮುಚ್ಚಿದ್ರೆ ಅಕ್ಕಿ ಕೆಳಗಡೆಗೆ ಹೋಗೋದಿಲ್ಲ, ಮತ್ತು ನಿಮ್ಗೆ ಸೀದೋಗೋಲ್ಲ, ಚೆನ್ನಾಗಿರುತ್ತೆ. ಮುಚ್ಚಳ ಹಾಕಿ ವಿಸಿಲ್ ಹಾಕ್ತೀನಿ. ಒಂದು ವಿಷಲ್ ಬಂದರೆ ಸಾಕು. ಫ್ಲೇಮ್ನ ಸ್ವಲ್ಪ ಲೋ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟು ಇದು ಮಾಡೋಕ್ಕೋದ್ರೆ ಸೀದೋಗುತ್ತೆ ಕೆಳಗಡೆ. ಈಗ ಒಂದು ವಿಷಲ್ ಬಂದಿದೆ, ನಾನು ಫುಲ್ ವಿಷಲ್ನೆಲ್ಲ ತೆಗಿತಾ ಇದ್ದೀನಿ. ಆಚೆಗೆ ನೋಡಿ, ಇನ್ನೂ ಸ್ವಲ್ಪ ನೀರಿದೆ. ಇಷ್ಟಿರೋವಾಗಲೇ ನೀವು ತೆಗೆದು ಬಿಡಬೇಕು, ತೆಗೆದು ಕೆಳಗಡೆ ಇರೋದನ್ನೆಲ್ಲ ಮೇಲಕ್ಕೆ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನಿಮ್ಮನೇಲಿ ನೀವು ರೊಟ್ಟಿ ಎಲ್ಲ ಮಾಡ್ತೀರಲ್ವ, ಆ ಥರ ಹೆಂಚು ಇರುತ್ತೆ, ಆ ಹೆಂಚನ್ನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ಹೈ ಫ್ಲೇಮಲ್ಲೇ ಇಡಿ, ಇದು ಕಾಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈಗ ಅದ್ರ ಮೇಲೆ ನಾನು ಕುಕ್ಕರ್ನ ಇಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಕೆಳಗಡೆ ಸೀದೋಗಲ್ಲ ಹಾಗೂ ದಮ್ ಕಟ್ಟದಂಗೂ ಇರುತ್ತೆ. ಈಗ ಒಂದು ಪ್ಲೇಟ್ನ ಮುಚ್ಚಿಡಿ ಅದ್ರ ಮೇಲೆ. ನಾನು ಇದನ್ನ ಒಂದು 15-20 ನಿಮಿಷದವರೆಗೂ ಈ ಥರನೇ ಹೈ ಫ್ಲೇಮೆಲ್ಲ ಇಟ್ಟು ಮುಚ್ಚಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಇದಾಗಿ ಬಿರಿಯಾನಿ ರೆಡಿ ಆಗಿದೆ. ನಾನು ಇದಕ್ಕೆ ಯಾವುದೇ ಪೌಡರ್ಸ್ ಆಗಲಿ ಟೇಸ್ಟಿಂಗ್ ಪೌಡರ್ಸ್ ಆಗಲಿ ಏನೂ ಯೂಸ್ ಮಾಡಲಿಲ್ಲ, ನಮ್ಮನೇಲೇ ಇರೋ ಐಟಮ್ಸ್ನಲ್ಲೇ ಯೂಸ್ ಮಾಡಿ ನಾಟಿ ಸ್ಟೈಲಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹಾಕಿ ಮಾಡಿದ್ದೀನಿ. ನಾವು ಯಾವಾಗಲೂ ಇದೇ ರೀತಿ ಮಾಡೋದು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ನಲ್ಲೇ ತಿಳಿಸಿ. ಥ್ಯಾಂಕ್ ಯು.